ಕನ್ನಡ ಟೆಕ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಅನ್ನು ಎನೇಬಲ್ ಮಾಡೋದ್ರಿಂದ ನಮ್ಮ ಮುಂದಿನ ವಿಡಿಯೋಗಳನ್ನು ನೀವು ತಪ್ಪದೆ ವೀಕ್ಷಿಸಬಹುದು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕನ್ನಡ ಟೆಕ್ ನಾನು ಮಂಜುನಾಥ್ ಇವತ್ತಿನ ವಿಡಿಯೋದಲ್ಲಿ ಏನು ನೋಡ್ತೀವಂದ್ರೆ ಒಂದು ಯು ಎಸ್ ನಂಬರ್ ಅಲ್ಲಿ ನಮ್ಮ ಒಂದು ವಾಟ್ಸಪ್ ಅಕೌಂಟ್ ಅನ್ನ ಓಪನ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ಸೊ ಅದಕ್ಕಿಂತ ಮೊದಲು ವಾಟ್ಸಪ್ ಟಿಪ್ಸ್ ಅಂಡ್ ಟ್ರಿಕ್ಸ್ ಎಂದು ಒಂದು ಪ್ಲೇ ಲಿಸ್ಟೇ ಮಾಡಿಟ್ಟಿದ್ದೀನಿ ಅದರಲ್ಲಿ ನೀವು ಸುಮಾರು ವಾಟ್ಸಪ್ ಟಿಪ್ಸ್ ಮತ್ತು ಟ್ರಿಕ್ಸ್ ಗಳನ್ನ ತಿಳ್ಕೊಬಹುದು ಸೊ ಆ ಒಂದು ಪ್ಲೇ ಲಿಸ್ಟ್ ನ ಲಿಂಕ್ ಬಂದ್ಬಿಟ್ಟು ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಸೊ ಅಲ್ಲಿ ಕ್ಲಿಕ್ ಮಾಡಿಕೊಂಡು ಎಲ್ಲ ವಾಟ್ಸ್ಆಪ್ ನ ಟ್ರಿಕ್ಸ್ ಗಳನ್ನು ಕೂಡ ನೀವು ನೋಡ್ಕೊಬಹುದು ಓಕೆನಾ ಸೊ ಈಗ ಒಂದು ಯು ಎಸ್ ನಂಬರ್ ಅಲ್ಲಿ ನಾವು ವಾಟ್ಸಪ್ ಅಕೌಂಟನ್ನು ಕ್ರಿಯೇಟ್ ಮಾಡಬೇಕಂದ್ರೆ ನಮ್ಮ ಬಳಿ ಎರಡು ಅಪ್ಲಿಕೇಶನ್ಗಳು ಬೇಕಾಗಿರುತ್ತೆ ಓಕೆನಾ ಸೊ ಫಸ್ಟ್ ಅಪ್ಲಿಕೇಶನ್ ಯಾವುದಂತ ನೋಡಿದ್ರೆ ಬಿ ಪಿ ಎನ್ ಇ ಫೈ ಅಂತ ಏನೋ ಇದೆ ಸೊ ಅಪ್ಲಿಕೇಶನ್ ಲಿಂಕು ನಾನು ಕೆಳಗಡೆ ಡೆಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಸೊ ಇದರಲ್ಲಿ ಏನಂದ್ರೆ ಈ ಥರ ವಿಡಿಯೋ ಮಾಡೋದ್ರಿಂದ ನಿಮಗೆ ಒಂದು ಯೂಸ್ಫುಲ್ ಇದೆಯಲ್ವಾ ಸೊ ನಿಮಗೆ ಉಪಯೋಗ ಆಗ್ತಿದೆಯಲ್ವಾ ಸೊ ಅದೇ ತರ ನಂಗೂ ಒಂದು ಹೆಲ್ಪ್ ಬೇಕಾಗಿದೆ ನಿಮ್ಮ ಕಡೆಯಿಂದ ಏನಂತ ನೋಡಿದ್ರೆ ನಮ್ಮ ಒಂದು ವೆಬ್ಸೈಟ್ ಕನ್ನಡ ಟೆಕ್ ಡಾಟ್ ಕಾಮ್ ಸ್ವಲ್ಪ ರ್ಯಾಂಕ್ ಮಾಡಬೇಕಾಗಿದೆ ಗೂಗಲ್ ನಲ್ಲಿ ಸೊ ಅದು ಅದಕ್ಕೋಸ್ಕರ ಏನು ಮಾಡಿದ್ದೀನಿ ಅಂದರೆ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ ಸೊ ಅಲ್ಲಿ ಕ್ಲಿಕ್ ಮಾಡಿಕೊಂಡ್ರೆ ಈ ಥರ ಒಂದು ಗೂಗಲ್ನ ಒಂದು ರಿಸಲ್ಟ್ ಬರುತ್ತೆ ಅದನ್ನು ಸ್ಕ್ರೋಲ್ ಮಾಡಿಕೊಂಡು ಮೋರ್ ರಿಸಲ್ಟ್ ಅಂತ ಕ್ಲಿಕ್ ಮಾಡಿದ್ರೆ ಇನ್ನೂ ಸ್ವಲ್ಪ ರಿಸಲ್ಟ್ ಬರುತ್ತೆ ಅದರಲ್ಲಿ ಕನ್ನಡ ಟೆಕ್ ಡಾಟ್ ಕಾಮ್ ಅಂತ ಇದೆಯಲ್ವಾ ಸೊ ಅದರಲ್ಲಿ ಆರ್ಟಿಕಲ್ ಲಿಂಕನ್ನು ಕೊಟ್ಟಿದ್ದೀನಿ ಓಕೆನಾ ಸೊ ಅಲ್ಲಿ ಕ್ಲಿಕ್ ಮಾಡಿಕೊಂಡ್ರೆ ಈ ಒಂದು ವಿ ಪಿ ಎನ್ ಅಪ್ಲಿಕೇಶನ್ನ ಲಿಂಕು ಮತ್ತು ಇನ್ನೊಂದು ಅಪ್ಲಿಕೇಶನ್ ಕೂಡ ಬೇಕಾಗಿದೆ ಯಾವುದಪ್ಪ ಅಂತ ನೋಡಿದ್ರೆ ಅದರಲ್ಲಿ ನಾವು ಫ್ರೀಯಾಗಿ ಯು ಎಸ್ ನಂಬರನ್ನು ತೊಗೊಬೋದು ವಾಟ್ಸಪ್ ಅಕೌಂಟನ್ನು ಕ್ರಿಯೇಟ್ ಮಾಡ್ಲಿಕ್ಕೆ ಓಕೆ ಸೊ ಸ್ಟೆಪ್ ಬೈ ಸ್ಟೆಪ್ ಎಲ್ಲದನ್ನು ಫಾಲೋ ಮಾಡಿದ್ರೆ ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಓಕೆ ಸೊ ಫಸ್ಟು ನಾವು ಈ ಒಂದು ವಿ ಪಿ ಎನ್ ಇಫೈ ಆ್ಯಪನ್ನು ಇನ್ಸ್ಟಾಲ್ ಮಾಡಿಕೊಂಡು ಒಂದು ಯುನೈಟೆಡ್ ಕಿಂಗ್ಡಮ್ ಸರ್ವರ್ಗೆ ಕನೆಕ್ಟ್ ಮಾಡ್ಕೊಬೇಕು ಓಕೆನಾ ಸೊ ಕನೆಕ್ಟ್ ಮಾಡ್ಕೊಂಡಾದ್ಮೇಲೆ ಕ್ಲೋಸ್ ಮಾಡಿಬಿಡ ಅಂದರೆ ಕ್ಲೋಸ್ ಮಾಡೋದು ಬೇಡ ಅಪ್ಲಿಕೇಶನನ್ನು ಮಿನಿಮೈಸ್ ಮಾಡಿಬಿಡಬೇಕು ನೆಕ್ಸ್ಟ್ ನೋಡೋದಾದರೆ ಈ ಒಂದು ಟೆಕ್ಸ್ಮಿ ಆ್ಯಪ್ ಅಂತ ಏನೋ ಒಂದು ಅಪ್ಲಿಕೇಶನ್ ಇದೆ ಸೊ ಆ ಒಂದು ಅಪ್ಲಿಕೇಶನ್ ಲಿಂಕು ಸೇಮ್ ಎರ ಒಂದೇ ಆರ್ಟಿಕಲ್ನಲ್ಲಿ ನಲ್ಲಿ ಎರಡು ಅಪ್ಲಿಕೇಶನ್ ಲಿಂಕ್ ಇದೆ ಸೊ ಎರಡನೇದಾಗಿ ಹೇಳ್ತಿರೋ ಅಪ್ಲಿಕೇಶನ್ ಲಿಂಕ್ ಬಂದ್ಬಿಟ್ಟು ಆರ್ಟಿಕಲ್ ನ ಎಣ್ಣಲ್ಲಿ ಓಕೆ ನೀವು ಆ ಒಂದು ಅಪ್ಲಿಕೇಶನ್ ಅನ್ನ ಇನ್ಸ್ಟಾಲ್ ಆದ್ಮೇಲೆ ಆ ಒಂದು ಅಪ್ಲಿಕೇಶನ್ ಅನ್ನ ಓಪನ್ ಮಾಡಿ ಗೂಗಲ್ನಲ್ಲಿ ಆ ಒಂದು ಅಪ್ಲಿಕೇಶನನ್ನು ಸೈನ್ ಇನ್ ಮಾಡ್ಕೊಳ್ಳಿ ಓಕೆ ಗೂಗಲ್ ಅಕೌಂಟ್ ಯೂಸ್ ಮಾಡಿಕೊಂಡು ಸೈನ್ ಇನ್ ಗೆಟ್ ಅ ಫೋನ್ ನಂಬರ್ ಅಂತ ಒಂದು ಆಪ್ಷನ್ ಇರುತ್ತೆ ಅದನ್ನ ಮೇಲೆ ಕ್ಲಿಕ್ ಮಾಡಿಕೊಂಡು ಅಲ್ಲಿ ಯು ಎಸ್ ನಂಬರ್ ಇರುತ್ತೆ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಯಾವುದಾದ್ರೂ ಒಂದು ಏರಿಯಾನ ನಿಮ್ಮ ಇಷ್ಟಕ್ಕೆ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಅಲ್ಲಿ ಸುಮಾರು ನಂಬರ್ ತೋರಿಸುತ್ತೆ ಓಕೆನಾ ಆ ಒಂದು ತೋರಿಸೋ ನಂಬರನ್ನು ಜಸ್ಟ್ ವಾಟ್ಸಪ್ ಓಪನ್ ಮಾಡಿಕೊಂಡು ಅಲ್ಲಿ ಆ ಒಂದು ನಂಬರನ್ನು ಹಾಕಿ ನೋಡಿ ಅಲ್ಲಿ ನೆಕ್ಸ್ಟ್ ಕ್ಲಿಕ್ ಮಾಡಿದಾಗ ಆ ಒಂದು ನಂಬರ್ ಬ್ಯಾನ್ ಆಗಿದ್ದರೆ ಅದನ್ನು ಯೂಸ್ ಮಾಡಬೇಡಿ ಇನ್ನು ಒಂದು ಲಿಸ್ಟ್ ನಲ್ಲಿ ಸುಮಾರು ನಂಬರ್ಸ್ ಇರುತ್ತೆ ಅದರಲ್ಲಿ ಯಾವುದಾದ್ರೂ ಒಂದು ನಂಬರ್ನ ಹಾಕಿ ನೋಡಿ ಸೊ ಅದರಲ್ಲಿ ಯಾವುದಾದ್ರೂ ಒಂದು ನಂಬರ್ ಸಕ್ಸಸ್ ಆಗುತ್ತೆ ಸೊ ಈ ತರ ತೋರಿಸಿದ್ರೆ ಒಂದು ನಂಬರ್ ಎಲಿಜಿಬಲ್ ಇದೆ ಅಂತ ಅರ್ಥ ಸೊ ಈಗ ಓಕೆ ಮೇಲೆ ಕ್ಲಿಕ್ ಮಾಡಿಕೊಂಡು ಆ ಒಂದು ಅಪ್ಲಿಕೇಶನ್ ಅಲ್ವಾ ನಾವು ನಂಬರ್ ತೊಗೊಳ್ಳೋದು ಅದನ್ನು ಓಪನ್ ಮಾಡ್ಕೊಳ್ಳಿ ಯಾವ ನಂಬರ್ ಇಲ್ಲಿ ಸರಿಯಾಗಿ ತೋರಿಸ್ತಿದೆಯಾ ಆ ನಂಬರ್ ಮೇಲೆ ಜಸ್ಟ್ ಒಂದು ಕ್ಲಿಕ್ ಮಾಡಿ ಸಾಕು ಬೇರೆ ಏನು ಮಾಡ್ಬೇಕಂತ ಎಲ್ಲ ಕ್ಲಿಕ್ ಮಾಡಿಬಿಟ್ಟು ಮಿನಿಮೈಸ್ ಮಾಡ್ಬಿಡಿ ಅಪ್ಲಿಕೇಶನ್ ಅನ್ನು ಮತ್ತೆ ವಾಟ್ಸಪ್ ಓಪನ್ ಮಾಡಿಕೊಂಡು ಕಾಲ್ ಕಾಲ್ಮಿ ಅಂತ ಇದೆಯಲ್ವಾ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ ಈಗ ವಾಟ್ಸಪ್ ಕಡೆಯಿಂದ ಆ ಒಂದು ಅಪ್ಲಿಕೇಶನ್ ಗೆ ಕಾಲ್ ಬರುತ್ತೆ ಒಂದು ಕಾಲ್ ಅನ್ನ ಅಟೆಂಡ್ ಮಾಡಿ ಅದ್ರಲ್ಲಿ ವಾಟ್ಸಪ್ ವೆರಿಫಿಕೇಶನ್ ಕೋಡ್ ಅನ್ನ ಹೇಳ್ತಾರೆ ಸೊ ಆ ಒಂದು ವೆರಿಫಿಕೇಶನ್ ಕೋಡ್ ಅನ್ನ ಟೈಪ್ ಮಾಡಿಬಿಟ್ಟು ನಿಮ್ಮ ಒಂದು ಯು ಎಸ್ ನಂಬರ್ ಅಲ್ಲಿ ವಾಟ್ಸ್ಆಪ್ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡ್ಕೊಬಹುದು ಓಕೆ ಇನ್ನು ವಾಟ್ಸಪ್ ಅಕೌಂಟ್ ಕ್ರಿಯೇಟ್ ಆಯಿತು ಇನ್ನು ನೆಕ್ಸ್ಟ್ ಸ್ಟೆಪ್ ಏನಂತ ನೋಡಿದ್ರೆ ಸೊ ನೀವು ಒಂದು ಸೆಟ್ಟಿಂಗ್ ಓಪನ್ ಮಾಡಿಕೊಂಡು ಅದರಲ್ಲಿ ಟೂ ಸ್ಟೆಪ್ ವೆರಿಫಿಕೇಶನ್ ಅನ್ನ ಆನ್ ಮಾಡಿಕೊಂಡ್ರೆ ಇನ್ನು ನೆಕ್ಸ್ಟ್ ಆ ಒಂದು ನಂಬರ್ ನಲ್ಲಿ ಬೇರೆ ಯಾರು ವಾಟ್ಸಪ್ ಅಕೌಂಟ್ ಅನ್ನ ಓಪನ್ ಮಾಡ್ಕೊಳ್ಳೋಕೆ ಆಗಲ್ಲ ಓಕೆ ಸೊ ಈ ತರ ಮೊಬೈಲ್ ನಲ್ಲಿ ಫ್ರೀ ಆಗಿ ಯು ಎಸ್ ನಂಬರ್ ಇಂದ ವಾಟ್ಸ್ಆಪ್ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡ್ಕೊಬಹುದು ಸೊ ನೀವು ಇಲ್ಲಿ ನಾನು ಒಂದ್ ನಂಬರ್ ಇಂದ ಇನ್ನೊಂದು ನಂಬರ್ ಕಾಲ್ ಮಾಡ್ತಾ ಇದ್ದೀನಿ ಸೊ ಆ ಒಂದು ಯು ಎಸ್ ನಂಬರ್ ಬರ್ತಾ ಇದೆ ಸೊ ಈ ಒಂದು ಟ್ರಿಕ್ ಏನಿದೆ ಇದು ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗ್ತದೆ ಸೊ ನನ್ನ ಒಂದು ರಿಕ್ವೆಸ್ಟ್ ಏನಂದ್ರೆ ಯಾಕೆ ಡೈರೆಕ್ಟ್ ಲಿಂಕ್ ಕೊಟ್ಟಿಲ್ಲ ಅಂತ ಎಲ್ಲ ಕೇಳಬೇಡಿ ಸೊ ನನಗೂ ಒಂದು ಹೆಲ್ಪ್ ಬೇಕು ನಿಮ್ಮ ನಿಮ್ಮದ್ರಿಂದ ಸೊ ಅದಕ್ಕೋಸ್ಕರ ಈ ಥರ ಕೇಳ್ತಾ ಇದ್ದೀನಿ ಸೊ ಈ ಒಂದು ಮಾಹಿತಿ ನಿಮಗೆ ಯೂಸ್ಫುಲ್ ಅಂತ ಅನಿಸಿದ್ರೆ ಈಗಲೇ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ ನೀವಿನ ಕನ್ನಡ ಟೆಕ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಳ್ಳಿ ಇವತ್ತಿನ ವಿಡಿಯೋದಲ್ಲಿ ಇಷ್ಟನೇ ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂಡ್ ಜೈ ಹಿಂದ್